ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಲಗಿದ್ದಾಗ ಕನಸುಗಳು ಬೀಳೋದು ಸಹಜ ಆದರೆ ಕೆಲವೊಂದು ಕನಸುಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತವೆ ಕೆಲವೊಂದು ಕನಸುಗಳು ಕೂಡ ಒಳ್ಳೆಯದಾಗಿ ಕೂಡ ಕಾಣಿಸುತ್ತೆ ಕನಸುಗಳಲ್ಲಿ ಕೆಲವು ಶುಭ ಕನಸುಗಳಾದರೆ ಇನ್ನು ಕೆಲವು ಅಶುಭ ಕನಸುಗಳು ಕೂಡ ಆಗಿರುತ್ತವೆ ಕೆಲವು ಕನಸುಗಳು ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಅದೃಷ್ಟಗಳ ಬಗ್ಗೆ ಹೇಳಿದ್ರೆ ಇನ್ನೂ ಕೆಲವು ಕನಸುಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾಗಿರೋ ತೊಂದರೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತಿಳಿಸುತ್ತೆ ಕೆಲವು ಕನಸುಗಳು ನಮ್ಮ ವೃತ್ತಿ ಜೀವನದ ಮೇಲೆ ಬೆಳಕನ್ನು ಬೀರುತ್ತೆ ನಮ್ಮ ವೃತ್ತಿ ಜೀವನವನ್ನು ಮತ್ತು ಹಣವನ್ನು ಸೂಚಿಸುವ ಕನಸುಗಳು ಯಾವುದ್ಯಾವುದು ಅನ್ನೋದನ್ನು ಮೊದಲು ನೋಡೋಣ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಾವಿನ ಹಣ್ಣುಗಳ ಗೊಂಚಲನ್ನು ನೋಡೋದು ಶುಭ ಸಂಕೇತ ನೀವು ನಿದ್ರಾವಸ್ಥೆಯಲ್ಲಿದ್ದಾಗ ಗೊಂಚಲು ಮಾವಿನ ಹಣ್ಣುಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅಥವಾ ನಿಮಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಯು ಸಂತಾನ ಭಾಗ್ಯವನ್ನು ಪಡೆಯಲಿದ್ದಾರೆ ಅಂತ ಅರ್ಥ ಅಥವಾ ಅವರಿಂದ ನೀವು ಸಿಹಿ ಸುದ್ದಿಯೊಂದನ್ನು ಕೇಳ್ತೀರಾ ಅಂತ ಅರ್ಥ ಅಲ್ಲದೆ ಈ ಕನಸು ಸಂಪತ್ತಿನ ಆಗಮನವನ್ನು ಕೂಡ ಸೂಚಿಸುತ್ತೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಕನಸಿನಲ್ಲಿ ಬಿಳಿ ಬಣ್ಣದ ಹಾವು ಕಾಣಿಸ್ಕೊಂಡ್ರೆ ಏನರ್ಥ ಕನಸಿನಲ್ಲಿ ನಿಮಗೆ ಬಿಳಿ ಬಣ್ಣದ ಹಾವು ಕಚ್ಚದಂತೆ ಕನಸು ಬಿದ್ದರೆ ಅದು ಶುಭ ಸಂಕೇತ ಈ ರೀತಿ ಕನಸು ಕಾಣಿಸ್ಕೊಂಡ್ರೆ ನೀವು ಶೀಘ್ರದಲ್ಲೇ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಅರ್ಥ ಹಾಗೆ ಸದ್ಯದಲ್ಲೇ ಸಾಕಷ್ಟು ಹಣವನ್ನು ಗಳಿಸ್ತೀರಾ ಅಥವಾ ನೀವು ಯಾರಿಂದಲಾದರೂ ಸಾಲವನ್ನು ತಗೊಂಡಿದ್ರೆ ಆದಷ್ಟು ಬೇಗ ಆ ಸಾಲದಿಂದ ಮುಕ್ತಿಯನ್ನು ಪಡೀತೀರಾ ಅಂತ ಅರ್ಥ ಇನ್ನು ಕನಸಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಎತ್ತರಕ್ಕೆ ಏರ್ತಿರುವ ಎತ್ತರದಲ್ಲಿ ಹಾರ್ತಾ ಇರೋ ಕನಸು ಕಂಡ್ರೆ ಆ ಕನಸು ವ್ಯಕ್ತಿಗೆ ಶುಭ ಸಂಕೇತ ಈ ಕನಸಿನ ಅರ್ಥ ಆತನ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತಾನೆ ಅಲ್ಲದೆ ಆ ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ ವ್ಯವಹಾರದಲ್ಲಿ ಆಗತ್ತೆ ಹಾಗೆ ನೀವು ಸದ್ಯದಲ್ಲೇ ಭೂಮಿಯನ್ನೋ ಅಥವಾ ವಾಹನವನ್ನೋ ಖರೀದಿಸ್ತೀರಾ ಅದಕ್ಕೆ ಮನಸ್ಸು ಮಾಡ್ತೀರಾ ಅಂತ ಅರ್ಥ ನಿಮ್ಮ ಕನಸಿನಲ್ಲಿ ಶನಿದೇವ ಆನೆಯ ಮೇಲೆ ಸವಾರಿ ಮಾಡ್ತಿರೋದನ್ನು ನೀವು ನೋಡಿದ್ರೆ ಅದು ನಿಮ್ಮ ಅದೃಷ್ಟ ಈ ಕನಸಿನಿಂದ ನಿಮ್ಮ ಅದೃಷ್ಟ ಬೆಳಗತ್ತೆ ನಿಮ್ಮ ವ್ಯವಹಾರದಲ್ಲಿ ಅಪಾರ ಬೆಳವಣಿಗೆಯನ್ನು ಕಾಣ್ತೀರ ಅಷ್ಟು ಮಾತ್ರವಲ್ಲದೆ ಸದ್ಯದಲ್ಲೇ ನೀವು ಯಾವ ಮೂಲದಿಂದಾದರೂ ಸಾಕಷ್ಟು ಹಣವನ್ನು ಗಳಿಸ್ತೀರಾ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಹಾಸಿಗೆಯ ಮೇಲೆ ನಡೀತಾ ಇರುವಂಥ ಕನಸು ಕಂಡ್ರೆ ಅವನು ಆದಷ್ಟು ಬೇಗ ಸಾಡೆ ಸಾತಿ ಶನಿ ದೋಷದಿಂದ ಮುಕ್ತಿ ಹೊಂದುತ್ತಾನೆ ಜೊತೆಗೆ ಶನಿಗೆ ಆತನ ಮೇಲಿದ್ದ ಕೋಪ ದೂರವಾಗುತ್ತೆ ಅನ್ನೋದು ಅರ್ಥ ಸೂಚಿಸುತ್ತೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿದ್ರೆಯಲ್ಲಿರುವಾಗ ನವಿಲು ನರ್ತಿಸ್ತಾ ಇರುವಂತೆ ಕನಸು ಕಂಡ್ರೆ ಇದು ನಿಮಗೆ ಶುಭ ಸಂಕೇತ ಈ ಕನಸು ನೀವು ಸದ್ಯದಲ್ಲೇ ಮನೆಯಲ್ಲಿ ಸಂತೋಷವನ್ನು ಪಡೆಯಲಿದ್ದೀರಾ ಅನ್ನೋದನ್ನು ಸೂಚಿಸುತ್ತೆ ಹಾಗೆ ಈ ಕನಸಿನಿಂದ ನೀವು ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ವಿವಾಹಿತರು ತಮ್ಮ ಕನಸಿನಲ್ಲಿ ನವಿಲು ಅಥವಾ ಜೋಡಿ ನವಿಲನ್ನು ನೋಡಿದ್ರೆ ಅದು ನಿಮಗೆ ಶುಭವಾಗಿದ್ದು ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖವಾಗಿರುತ್ತೆ ಹೀಗೆ ಈ ಎಲ್ಲ ಕನಸುಗಳು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಧನಾಗಮನದ ಹಾಗೆ ವ್ಯವಹಾರದ ಅಭಿವೃದ್ಧಿಗೆ ಸಂಬಂಧಿಸಿದ ಕನಸುಗಳು ಕೆಲವರು ಈ ಕನಸುಗಳನ್ನು ನಂಬೋದಿಲ್ಲ ಅಂದರೆ ಇನ್ನೂ ಕೆಲವರು ತಾವು ಕಾಣುವ ಪ್ರತಿಯೊಂದು ಕನಸಿಗೂ ಅರ್ಥವನ್ನ ಹುಡುಕ್ತಾ ಇರ್ತಾರೆ ಹೀಗೆ ಅರ್ಥವನ್ನ ಹುಡುಕ್ತಾ ಇರೋರಿಗೆ ನಾವು ಕೊಂಚ ಉತ್ತರ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದೀವಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಕನಸುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ನೀವು ನಿರೀಕ್ಷಣೆ ಮಾಡಬಹುದು